ಬಳ್ಳಾರಿ ಜಿಲ್ಲೆಯ ಕುರುಗೋಡ್ನಲ್ಲಿ ಸಮಾಜ ಸೇವಕರಾದ ಜನಪರ ಕಾಳಜಿ ವಹಿಸುವಂತಹ ರೈತಪರ ಕಾಳಜಿ ಇರುವ ಶ್ರೀ ಚಾನಾಳ್ ಆನಂದಣ್ಣರವರ ಸಾಮಾಜಿಕ ಕೆಲಸಗಳನ್ನು ಜನರು ಮೆಚ್ಚಿ ಅವರನ್ನ ಸಮಾಜಮುಖಿಯಾಗಿ ಗುರುತಿಸಿದ್ದಾರೆ. ಅವರ ಧರ್ಮಪತ್ನಿ ಈ ಭಾರಿಯ ಕುರುಗೋಡು ಪುರಸಭೆಯ ಚುನಾವಣೆಯಲ್ಲಿ 22ನೇ ವಾರ್ಡ್ನಲ್ಲಿ ಸ್ಪರ್ಧೆ ಮಾಡಿದ್ದು ಮತದಾರರು ತಮ್ಮ ಮತವನ್ನು ನೀಡುವಂತೆ ಆನಂದಣ್ಣವರು ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಚಾನಲ್ ಆನಂದಣ್ಣನವರು ಅಲವಾರು ಸಾಮಾಜಿಕ ಜನಪರ ಕೆಲಸವನ್ನು ಮಾಡಿ ಗುರುತಿಸಿಕೊಂಡಿದ್ದಾರೆ. ಇವರ ಧರ್ಮಪತ್ನಿಯಾದ ಶ್ರೀಮತಿ ಲಲಿತಮ್ಮ ಅವರನ್ನ 22ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜನರ ಸೇವೆಯನ್ನು ಮಾಡಲು ವಾರ್ಡ್ನ ಅಭಿವೃದ್ಧಿಯನ್ನು ಮಾಡಲು ಕಣಕ್ಕೆ ಇಳಿಸಿದ್ದಾರೆ. ಆದ್ದರಿಂದ ಈ ಬಾರಿ ಶ್ರೀಮತಿ ಲಲಿತಮ್ಮರವರಿಗೆ ಮತ ನೀಡಿ ಗೆಲ್ಲಿಸುವಂತೆ ಕಾಂಗ್ರೆಸ್ ಮುಖಂಡರಾದ ಆನಂದಣ್ಣನವರು ಹಾಗೂ ಅವರ ಬೆಂಬಲಿಗರು ಮನವಿ ಮಾಡಿದ್ದಾರೆ. ಬಾರಿ ಒಳ್ಳೆಯವರು ಆನಂದಣ್ಣರು, ಯಾರು ಕರೆದ್ರೆ ಜಟೆಲ್ಲಿ ಹೋಗರವರು. ಅವರು ಆವಾಗ ಗೊತ್ತಿದ್ದರು ಸರ್, 25 ವರ್ಷದಿಂದ ಅವರು ಎಲ್ಲ ರಾಜಕೀಯಕ್ಕೆ ಬಂದಿರ ಸರ್. ಅವರು ಒಬ್ಬರು ಕೈ ಸಾಸಿ ಕೇಳೋರಲ್ಲ, ಆಸ್ಪತ್ರೆ ಆಗಲು ಯಾವಾಗಾಗಲು ಎಲ್ಲ ಬಂದು ನಾವು ಜೊತೆ ಮಾಡಿಸ್ಕೊಟ್ರು ಅಂತ ಹೇಳ್ತಿದ್ರು ಸರ್. ಅವ್ರ ಬಗ್ಗೆ ಕೆಟ್ಟ ಬಾಗಿ ಯಾರೂ ಇಲ್ಲಿ ಭಾವಿಸಿಲ್ಲ ಸರ್. ಮೊದಲಿಂದ ರೈತರ ಬಗ್ಗೆ, ಕೃಷಿ ಬಗ್ಗೆ ಎಲ್ಲ ಭಾಳ ಇಂಪ್ರೂವ್ಮೆಂಟ್ ಸರ್. ಮೊದಲಿಂದಲೂ ರೈತರ ಬಗ್ಗೆಲ್ಲೂ ಕಾಳಜಿ ಸರ್. ಮೊದಲದ್ದು ಯಾವತ್ತಿಗೆ ನಾನು ಬೇರೆ ಎಲ್ಲ ಒಳ್ಳೆ ಕಾರ್ಯ ಮಾಡ್ಕೊಂತ ಬಂದರು ಸರ್. ಒಳ್ಳೆ ಒಂದು ದೇವಸ್ಥಾನದ್ದಾಗಲು, ಒಂದು ಜನದ ಒಂದು ಅಭಿವೃದ್ಧಿ ಆಗಲು, ಒಂದು ಏನೇನಾಗಲೂ ಅವ್ರು ಒಳ್ಳೆ ಕೆಲಸನೂ ಮಾಡ್ಕೊಂತ ಬಂದರು ಸರ್. ಅವ್ರು ಒಳ್ಳೆ ಕೆಲಸ ಮಾಡೋಕ್ಕಾಗಿ ಇದೆ ಸರ್, ಜನಸೇವೆ ಮಾಡೋಕ್ಕೆ. ಅವರು ನಮಗೆಲ್ಲ ಬೆಂಬಲ ಮಾಡ್ಯಾರ ಮೊದಲಿಂದ. ಅವ್ರು ನಮ್ಮ ಮಾವನವ್ರ ಮನೆಯಾಗ ನೆನೆಸ್ತಾರೆ ನಮಗೆ, ಎಲ್ಲಿದ ಭಾವ ಯಾವುದು ಇಲ್ಲ, ಎಲ್ಲರಿಗೂ ಒಂದೇ ಥರ ನೋಡ್ಕೊಂತಾರೆ. ಇವಾಗ ಜನಕ್ಕೋಸ್ಕರ ಸೇವೆ ಮಾಡೋಕ್ಕೋಸ್ಕರ ಬಂದಾರ. ಒಳ್ಳೆ ನಂಬರ್ ಒನ್ ಮನುಷ್ಯ, ಒಳ್ಳೆ ಕ್ಯಾಂಡ್ರಿ ಸರ್. ಯಾರು ಇಲ್ಲ ಅಂದ್ರೆ ಕೂಡ ದಾನ ಮಾಡ್ತಾರೆ ಸರ್, ಒಳ್ಳೆ ಮನುಷ್ಯ. ಭಾರಿ ಚಲೋ ಮನುಷ್ಯ. ಅದ್ರ ಬಗ್ಗೆ ಅವರು ಸಂಸ್ಕೃತ ಮನೆತನ ಇರ್ತಕ್ಕಂಥ ಯಾರಿಗೂ ಭಾವನೆ ಕೆಟ್ಟ ವಿಷಯ ಹೋಗಿದ್ದಿಲ್ಲ. ಇವತ್ತಿನವರೆಗೆ ಸಾಕಷ್ಟು ಭೂಮಿ ಗೀಮೆ ಸ್ವಾಮಿ ಕೊಟ್ಟರು ಸಹಿತ ಒಳಗೆ ಆ ವಿಧಾನದಿಂದಲ್ಲಿ ದುಡ್ಡು ಗಿಡ ವಿಷಯ ಬಂದಿಲ್ಲ. ಎಷ್ಟು ಕೊಟ್ಟಷ್ಟು ಕೊಡ್ರಿ ನೀವು ಮೊದಲು ನಿಮ್ಮ ಪತ್ರಗಳು ತಗೊಂಡೋದಂಥ ಭಾವನೆ ಅವ್ರನ್ನ ಎಲ್ಲ ಜನಗಳು ತಿಳ್ಕೊಂಬೋದಷ್ಟೇ. ಅವ್ರನ್ನ ಬಹುಮತದಿಂದ ಗೆಲ್ಲಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮದು ಉದ್ದೇಶ ಜನಗಳ ಉದ್ದೇಶದಿಂದ ಮನಪೂರ್ವಕವಾಗಿ ಕೇಳ್ಕೊಂಬಿದ್ದೇನೆ. ಮತದಾರರಿಂದ ಗೆಲ್ಲಿಸಬೇಕು ವಿನಂತಿ. ಅವರು ವ್ಯಕ್ತಿ ಭಾರಿ ಚಲೋ ವ್ಯಕ್ತಿ. ಅವ್ರ ಹೆಣ್ಮಕ್ಳೆಲ್ಲ ಇವಾಗ ನಿಮ್ಮ ಪಾತ್ರ, ಅವರು ಪ್ರತಿಯೊಂದು ವಿಷಯದಲ್ಲಿ ಭಾರಿ ಚಲೋ ವ್ಯಕ್ತಿ. ಯಾವುದೇ ಕಾರಣಕ್ಕಾಗಿ ಅವರಿಗೆ ಇವಾಗ ನಾವು ಮತ ಕೊಟ್ಟು ಅವರಿಗೆ ಗೆಲ್ಲಿಸ್ಬೇಕೆಂಬುದು ಅಭಿಪ್ರಾಯ. ಅಸ್ಲಂ ಬಾಷಾ, ಟಿವಿ 12 ಕನ್ನಡ, ಬಳ್ಳಾರಿ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.